ಹಲೋ ಮಕ್ಕಳೇ ಈ ದಿನ ನಾವು ನಾಲ್ಕನೇ ತರಗತಿಯ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಅಭ್ಯಾಸಗಳನ್ನು ಪುನರಾವರ್ತನೆ ಮಾಡೋಣ ಅರ್ಥಗಳು ಮೊದಲನೆಯದು ಹೆಕ್ಕು ಆರಿಸು ಎರಡನೆಯದು ತೋಡು ಕಾಲುವೆ ಮೂರನೆಯದು ವಿಧಾನ ರೀತಿ ನಾಲ್ಕನೆಯದು ಪ್ರಕೃತಿ ನಿಸರ್ಗ ಐದನೆಯದು ವಿಶಾಲ ವಿಸ್ತಾರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದು ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರಸಂಚಾರ ಹೊರಟರು ಎರಡನೆಯದು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಹೊಲವನ್ನು ನೇಗಿಲು ನೊಗ ಎತ್ತು ಮತ್ತು ಕೋಣ ಬಳಸಿ ಉಳುತ್ತಾರೆ ಮೂರನೆಯದು ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆ ಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ ನಾಲ್ಕನೆಯದು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಎರೆ ಗೊಬ್ಬರ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದನೆಯದು ಶೀಲ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಬಿಟ್ಟ ಸ್ಥಳ ತುಂಬಿರಿ ಮೊದಲನೆಯದು ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಬೆಟ್ಟದ ಎರಡನೆಯದು ಮನೆಯ ಇಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಗೇರು ಮರದ ಮೂರನೆಯದು ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ ಗುಂಡಿಯ ನಾಲ್ಕನೆಯದು ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು ಗೋಡಂಬಿ ಹೊಂದಿಸಿ ಬರೆಯಿರಿ ಮೊದಲನೆಯದು ಎರೆಹುಳ ರೈತನ ಮಿತ್ರ ಎರಡನೆಯದು ಕೋಕೋ ಚಾಕಲೇಟ್ ಮೂರನೆಯದು ತೆನೆ ಭತ್ತ ನಾಲ್ಕನೆಯದು ಮಳೆ ಕೊಯ್ಲು ಅಂತರ್ಜಲ ಐದನೆಯದು ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಗುಂಪಿಗೆ ಸೇರದ ಪದ ಗುರುತಿಸಿ ಮೊದಲನೆಯದು ತೆಂಗು ಅಡಿಕೆ ಬಾಳೆ ಭತ್ತ ಗುಂಪಿಗೆ ಸೇರದ ಪದ ಭತ್ತ ಎರಡನೆಯದು ಮೊಲ ಹಂದಿ ಮುಂಗುಸಿ ಚಿಟ್ಟೆ ಗುಂಪಿಗೆ ಸೇರದ ಪದ ಚಿಟ್ಟೆ ಮೂರನೆಯದು ಸೀಬೆಕಾಯಿ ಸಪೋಟ ಅನಾನಸ್ ಕೋಕೋ ಗುಂಪಿಗೆ ಸೇರದ ಪದ ಕೋಕೋ ಸ್ವಂತ ವಾಕ್ಯ ಬರೆಯಿರಿ ಮೊದಲನೆಯದು ಕಿರುಚು ಮಕ್ಕಳು ಸಣ್ಣ ಸಣ್ಣ ಕೀಟಗಳನ್ನು ಕಂಡಾಗ ಕಿರುಚುತ್ತಾರೆ ಎರಡನೆಯದು ಹೊರಸಂಚಾರ ಮಕ್ಕಳು ಹೊರ ಸಂಚಾರ ಹೋಗಲು ಇಷ್ಟಪಡುತ್ತಾರೆ ಮೂರನೆಯದು ಹಾರೈಕೆ ತಾಯಿ ಮಗುವಿನ ಆರೈಕೆ ಮಾಡುತ್ತಾಳೆ ನಾಲ್ಕನೆಯದು ಹುಲುಸಾಗಿ ಮಳೆಗಾಲದಲ್ಲಿ ಗಿಡ ಮರಗಳು ಹುಲುಸಾಗಿ ಬೆಳೆಯುತ್ತವೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಮತ್ತು ಏಲಕ್ಕಿ ಗಿಡಗಳಿದ್ದವು ಎರಡನೆಯದು ಇಂಗು ಗುಂಡಿಯ ಪ್ರಯೋಜನಗಳೇನು ಉತ್ತರ ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸುತ್ತೇವೆ ಇದರಿಂದ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ನೀರು ಎಂದು ಕಡಿಮೆ ಆಗುವುದಿಲ್ಲ ಮಾದರಿಯಂತೆ ಬರೆಯಿರಿ ಮಾದರಿ ಒಂದು ಪ್ಲಸ್ ಆದ ಒಂದಾದ ಮೊದಲನೆಯದು ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಎರಡನೆಯದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಮೂರನೆಯದು ಹದ ಪ್ಲಸ್ ಆಗಿತ್ತು ಹದವಾಗಿತ್ತು ಧನ್ಯವಾದಗಳು